ಅಲ್ಲಿ ಪೈಂಟಿಂಗ್ ಓವರ್ ಮಾಡ್ಕೊಳ್ಳಿಕ್ಕೆ ಡಿ ಸಿ ಪಿ ಹತ್ರ ಬಂದ್ಬಿಟ್ಟು ದಿನ ಗಟ್ಟಲೆ ಕಾದು ಅಲ್ಲಿ ಶ್ಯೂರಿಟಿ ಕೊಟ್ಟು ಯಾವ್ದು ಹೊಲನೋ ನಿಮ್ಮ ಮನೆನೋ ನಿಮ್ಮ ಗಾಡಿನೋ ಅಂದ್ರೆ ಅದ್ರ ಗೌರ್ಮೆಂಟ್ ಎಂಪ್ಲಾಯೀಸು ಲೋಕಲ್ ಕಾರ್ಪೊರೇಟ್ ಯಾರ್ದು ಶ್ಯೂರಿಟಿ ಬೇಕು ಅಂತೀವಿ ಅವ್ರು ಶ್ಯೂರಿಟಿ ಕೊಟ್ಬಿಟ್ಟು ಉತ್ತಮ ಗುಣ ನಡತೆಯನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳುವಂಥದ್ದು. ಅಗತ್ಯ ಬಿದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡುವಂಥದ್ದು ಅಂದ್ರೆ ನಿಮ್ಮನ್ನ ವಶಕ್ಕೆ ತಗೊಂಡು ಠಾಣೆಗಳಲ್ಲಿ ಇಟ್ಕೊಳ್ಳುವಂಥದ್ದು, ವಶಕ್ಕೆ ತಗೊಂಡು ಅಗತ್ಯ ಬಿದ್ರೆ ನಿಮ್ಮನ್ನ ಜೈಲಿಗೆ ಕಳಿಸುವಂಥದ್ದು, ಇಷ್ಟೆಲ್ಲ ಪ್ರಕ್ರಿಯೆಗಳು ಒಬ್ಬ ರೌಡಿ ಶೀಟರ್ ಮೇಲೆ ಕಾನೂನಾತ್ಮಕವಾಗಾದ್ರೆ ಸಾಮಾಜಿಕವಾಗಿ ಒಂದು ಮನೆ ಬಾಡಿಗೆ ಕೇಳಲಿಕ್ಕೆ ಹೋದ್ರು ಕಷ್ಟ, ಒಂದು ವ್ಯವಹಾರ ಮಾಡ್ತೀನಿ ಅಂತ ಹೋದ್ರು ಕಷ್ಟ, ಒಂದು ಸಾಲ ಕೇಳ್ತೀನಿ ಅಂದ್ರೂ ಕಷ್ಟ, ನಿಮ್ಗೆ ಯಾವುದೇ ಒಂದು ಪೊಲೀಸ್ ವೆರಿಫಿಕೇಶನ್ ಕ್ಲಿಯರೆನ್ಸ್ ಸಿಗಲ್ಲ, ಹೊರ ದೇಶಗಳಿಗೆ ಹೋಗ್ಬೇಕು ಅಂದ್ರೆ ಕಷ್ಟ, ಸರ್ಕಾರಿ ನೌಕರಿಗಳಂತೂ ತನಸೆ. ಅದ್ರ ಜೊತೆಗೆ ಕೌಟುಂಬಿಕವಾಗಿ ಏನೇ ಒಂದು ಒಳ್ಳೆಯದು ಕೆಟ್ಟದಾದ್ರೂ ನೀನೊಬ್ಬ ರೌಡಿ ಶೀಟರು, ನಿನ್ ಮೇಲೆ ಕೇಸ್ ಇದೆ, ಪೊಲೀಸರು ಕರ್ಕೊಂಡು ಹೋಗೋದೇ ಸರಿ ಅಂತ ನಿಮ್ಮ ಅಣ್ಣ ತಮ್ಮಂದ್ರು ಅಥವಾ ನಿಮ್ಮ ಮಾವಂದ್ರು ಚಿಕ್ಕಪ್ಪಂದ್ರು ತಂದೆ ತಾಯಿಗಳು ಕಡೆ ಪಕ್ಷ ನಿಮ್ಮ ಪಡೆಗೆ ಇರಬೇಕು ಅನ್ನೋದಕ್ಕೂ ಈ ರೌಡಿ ಶೀಟರನ್ನು ತಾಣೆಪಟ್ಟಿ ಒಂದು ದೊಡ್ಡ ಅಡೆತಡೆ ಆಗುತ್ತೆ ಅನ್ನೋದು ನಮಗೆಲ್ಲ ತಿಳಿದ ವಿಷಯ. ಹಾಗಾಗಿ ನಮ್ಮ ಹಿರಿಯ ಅಧಿಕಾರಿಗಳಾಗಿರುವಂತಹ ಡಿ ಜಿ ಅಂಡ್ ಐ ಜಿ ಪಿ ಕರ್ನಾಟಕ ಸ್ಟೇಟ್ ಪ್ರವೀಣ್ ಸೂದ್ ಅವರು, ಎ ಡಿ ಜಿ ಪಿ ಲಾ ಅಂಡ್ ಆರ್ಡರ್ ಅಲೋಕ್ ಕುಮಾರ್ ಅವರು ಸಭೆಗಳನ್ನು ನಡೆಸಿ ಆ ಸಭೆಗಳಲ್ಲಿ ಯಾರು ಉತ್ತಮ ಗುಣನಡತೆಯನ್ನು ಹೊಂದಿದ್ದಾರೆ, ಯಾರು ಸ್ವಲ್ಪ ಏಜ್ ಆಗಿದ್ದಾರೆ, ಯಾರ್ದು ಕ್ರಿಮಿನಲ್ ಆಕ್ಟಿವಿಟಿ ಭಾಳಷ್ಟು ವರ್ಷಗಳಿಂದ ಇಲ್ಲ, ಯಾರ್ದು ಕೋರ್ಟಲ್ಲಿ ಯಾವ ಕೇಸಸ್ಸು ಟ್ರಯಲ್ ನಡೀತಾ ಇಲ್ಲ ಮುಕ್ತಾಯ ಆಗಿದೆ, ಯಾವುದೇ ಒಂದು ಪೊಲೀಸ್ ಮಾಹಿತಿ ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಯಾವುದೇ ಒಂದು ಅಡ್ವರ್ಸ್ ಅಬ್ಸರ್ವೇಷನ್ ಸೊಸೈಟಿಯಿಂದ ಇಲ್ಲ, ಅಕ್ಕಪಕ್ಕ ಮನೆಯಿಂದ ಇಲ್ಲ, ಕುಟುಂಬ ಸದಸ್ಯರಿಂದ ಇಲ್ಲ, ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ನಿಂದ ಇಲ್ಲ ಅಂತ ಒತ್ತಾಯ ಮಾಡ್ಕೊಂಡು ಬಂದಿದ್ದೀರಾ ಇಲ್ವಲ್ಲ ಹೇಳಿ, ಇದೆಯಾ ಯಾರು ನಾನು ಕ್ಲೋಸ್ ಮಾಡಿದ್ದು ನಾನು ಒತ್ತಡ ಆಗ್ತಾ ಇದೆ ಕ್ಲೋಸ್ ಮಾಡಿದ್ರು ಅಂತ ಇದೆಯಾ ಯಾರು ಇಲ್ಲ, ನಿಮ್ಮಲ್ಲಿ ಭಾಳಷ್ಟು ಜನ ಆಲ್ಮೋಸ್ಟ್ 95% ಜನ ನಮ್ದು ಕ್ಲೋಸ್ ಮಾಡ್ತಾರೆ ಅನ್ನೋಂತ ಊಹೆ ಕೂಡ ಇಲ್ದೋಗಿದೆ, ಹೌದಾ? ಎಷ್ಟು ಬೇಗ ನಮ್ಮ ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರ? ಸೊ ಇಲ್ಲಿ ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು, ಯಾರೋ ರಿಕ್ವೆಸ್ಟ್ ಮಾಡಿದ್ರು, ಯಾರೋ ಒತ್ತಡ ಹಾಕ್ಸಿದ್ರು ಯಾವ ಅಂಶನೂ ಇಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಹಿರಿಯ ಅಧಿಕಾರಿಗಳಿರುವಂತಹ ಡಿ ಜಿ ಐ ಜಿ ಪಿ ಅವರು, ಎ ಡಿ ಜಿ ಪಿ ಲಾ ಅಂಡ್ ಆರ್ಡರ್ ಅವರು ಸಭೆಗಳನ್ನು ಮಾಡಿ ಯಾವ ಕಾರಣಕ್ಕೆ ಇದನ್ನ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಅದರಿಂದ ಯಾವ ರೀತಿ ಸಮಾಜದಲ್ಲಿ ಆಗುವಂತ ಒಂದು ಬದಲಾವಣೆಗಳಿಗೆ ನಾವು ಕಾರಣ ಆಗ್ಬೋದು ಅನ್ನೋದು ಮನವರಿಕೆ ಮಾಡಿಕೊಟ್ಟು ಸೂಚನೆಗಳನ್ನು ಕೊಟ್ಟು ಗೈಡ್ಲೈನ್ಸ್ ಕೊಟ್ಟದ ಮೇಲೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು. ಇಲ್ಲಿ ಕೆಲವಂಥವ್ರು ಬೇರೆ ಬೇರೆ ನೌಕರಿ ಮಾಡ್ತಿದ್ರು, ಇವರ್ಯಾರು ಒಬ್ಬರು ಅಡಿಕೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಇನ್ನು ಭಾಳ ಬೇರೆ ಬೇರೆ ಯಾರಿದ್ರಲ್ಲಿ ಏನು ಯಾರು ಕರೋಡಪತಿಗಳು ಆಗಿಲ್ಲ, ಏ ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ನಾನು ಇದ್ದೀನಿ ಅನ್ನೋದು ಆಗಿಲ್ಲ, ಅಥವಾ ನಾನು ಯಾವುದೋ ದೊಡ್ಡ ಕಂಪ್ನಿ ಕಟ್ಟಿದ್ದೀನಿ, ದೊಡ್ಡದೊಂದು ಫ್ಯಾಕ್ಟ್ರಿ ಕಟ್ಟಿದ್ದೀನಿ ಅನ್ನೋ ಸಂಖ್ಯೆ ಮಾಡಿದ್ದೀನಿ. ಯಾರು ದಿನನಿತ್ಯದ ತಮ್ಮ ಜೀವನವನ್ನು ದುಡ್ಕೊಂತಿರೋದ್ರ ಮುಖಾಂತರ ನಿರ್ವಹಿಸ್ತಿದ್ದಾರೆ ಅವರ ಸಂಖ್ಯೆನೇ ಹೆಚ್ಚು, ಹೌದಲ್ಲ? ಒಪ್ಪಿದಲ್ಲ? ಹಾಗಾಗಿ ನಾನು ನಿಮಗೆಲ್ಲ ಸೂಚನೆ ಕೊಡ್ತೀನಿ ಅನ್ಕೋತಿರೋ, ಎಚ್ಚರಿಕೆ ಕೊಡ್ತೀನಿ ಅನ್ಕೋತಿರೋ, ಅಥವಾ ಸಲಹೆ ಕೊಡ್ತೀನಿ ಅನ್ಕೋತಿರೋ ನಿಮ್ಗೆ ಬಿಟ್ಟಿದ್ದು. ನೀವು ಸಮಸ್ಯೆಗಳಿಗೆ ಎದುರಾದರೆ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡ್ಬೋದು, ಕಾನೂನು ನೀವೇ ಕೈಗೆತ್ಕೊಳ್ಳೋದು ಅಥವಾ ಯಾರಿಂದ ಪ್ರಚೋದನೆ ಕೊಂದುಬಿಟ್ಟು ನೀವು ಕೃತ್ಯಗಳು ಮಾಡುವಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ಯಾರು ಬಂದ ಜೊತೆಗೆ ನಿಮ್ಮ ಜೊತೆಗೆ ಅನುಭವಿಸೋಕ್ಕಾಗಲ್ಲ. ನೀವು ಜೈಲಿಗೆ ಹೋದರೆ ನಿಮ್ಮ ಬಂದಿಗೆ ಯಾರಾದರೂ ಬಂದ ಜೈಲ ಶಿಕ್ಷೆ ಅನುಭವಿಸೋಕ್ಕಾಗತ್ತಾ? ಆಗಲ್ಲ. ನೀವು ಜೈಲಿಗೆ ಹೋದಾಗ ನಿಮ್ಮ ಮನೆ ಮಠ ಎಲ್ಲ ನೀವಿದ್ದಾಗ ಯಾವ ರೀತಿ ನೋಡ್ಕೋತೀರ ಅದೇ ರೀತಿ ನೋಡ್ಕೊಳಕ್ಕೆ ಯಾರಾದರೂ ಒಪ್ಕೋತಾರ? ಯಾರೂ ಇಲ್ಲ. ನಿಮ್ಮ ಮನೆ ದನ ಕರುಗಳು ಯಾರಾದರೂ ನೋಡ್ಕೋಬೇಕು ಅಂತಂದ್ರು ಯಾರಾದ್ರು ಆಲ್ಟರ್ನೇಟಿವ್ ಸ್ನೇಹಿತರಿಗೋ ಅಥವಾ ಯಾರು ನಿಮ್ಗೆ ಈ ಕೆಲಸ ಮಾಡಿ ಅಂತ ಹೇಳಿ ಕಳಿಸ್ತಿರೋ ಅಂತವ್ರು ಹೇಳಿದ್ರೆ ಮಾಡ್ತಾರ? ಯಾವುದೂ ಇಲ್ಲ. ಹಂಗಾಗಿ ಭಾಳ ಕ್ಲಾರಿಟಿ ಇರಲಿ ನಿಮ್ಮ ಮನಸ್ಸು ನಿಮ್ಮ ಮೈಂಡಲ್ಲಿ, ಒಂದು ಒಳ್ಳೆಯ ಅವಕಾಶ, ಈ ಅವಕಾಶ ನಿಮಗೆ ಸಿಕ್ಕಿದೆ, ಇದನ್ನು ಉಪಯೋಗಿಸ್ಕೊಂಡು ಮುಂದೆ ಯಾವತ್ತು ಯಾವುದೇ ರೀತಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಕೋಬಾರದು ಅಂತ ನೀವೆಲ್ಲ ಪ್ರತಿಜ್ಞೆ ಮಾಡಬೇಕು, ನೀವಿಲ್ಲ ಸಂಕಲ್ಪ ಮಾಡೋಗ್ಬೇಕು. ಯಾಕಂದರೆ ನಾನು ಕೆಲವು ಸಂದರ್ಭದಲ್ಲಿ ನೋಡಿದ್ದೀನಿ, ಭಾಳ ಸುಂದರವಾದಂಥ ಭವಿಷ್ಯ ಕಟ್ಕೊಂಡಂತೆ ಒಬ್ಬ ಹೆಣ್ಮಗಳು
ತಂದೆ ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಸಂಬಂಧಗಳು ಗೊತ್ತಿದ್ದರು ಅಂತ ನೋಡಿದ್ವಿ. ನನ್ನ ಅಣ್ಣ ಒಬ್ಬ ರೌಡಿ ಶೀಟರ್ ಇದ್ದಾನೆ ಅನ್ನೋ ಕಾರಣಕ್ಕೆ ಸಂಬಂಧಗಳು ಗೊತ್ತಿದ್ದರು ಅಂತದನ್ನು ನಾನು ಗಮನಿಸಿದ್ದೀನಿ. ಹಂಗಾಗಿ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಮತ್ತೆ ನೀವು ಒಳ್ಳೆಯದಾಗಿ ಬದುಕಿದ್ರೆ ನಿಮಗೆ ಒಳ್ಳೆಯದು. ಸಿ, ಯಾರೋ ಒಬ್ಬ ರೌಡಿ ಶೀಟರ್ ಇದ್ದ, ಯಾರೋ ಅಂಟರ್ವರ್ಲ್ಡ್ ಡಾನ್ ಇದ್ದ ಅಂತ ಯಾರೋ ನೆನ್ಪಿಟ್ಕೊಬೋದು. ಬೇಟ ಅಂಥವ್ರು ನಮ್ಮ ಮನೇಲಿ ಹುಟ್ಟಲಿ ಅಂತ ಯಾರೂ ಬಯಸೋದಿಲ್ಲ, ಅಂಥವ್ರು ನಮ್ಮ ಮನೆಯಲ್ಲಿರಲಿ ಅಂತ ಯಾರೂ ಬಯಸೋದಿಲ್ಲ. ಹಂಗಾಗಿ ಒಳ್ಳೆ ರೀತಿಯಲ್ಲಿ ಮುಂದುವರಿತೀರಿ ನೀವು. ಯಾವುದೇ ಚಟುವಟಿಕೆ, ಅಕ್ರಮ ಚಟುವಟಿಕೆಗಳಿರ್ಬೋದು, ಕ್ರಿಮಿನಲ್ ಚಟುವಟಿಕೆಗಳಿರ್ಬೋದು, ತೊಡಸ್ಕೊಳ್ಳೋದ್ರ ರೀತಿಯಲ್ಲಿ ಅಟ್ಲೀಸ್ಟ್ ನಾವು ಮಾಡಿರೋಂಥ ಈ ಕೆಲಸಕ್ಕೆ ಕೃತಜ್ಞರಾಗಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋತೀರಿ, ಕಟ್ಕೋತೀರಿ, ಕಟ್ಕೊಂಡಿರೋ ರೂಪಿಸ್ಕೊಂಡ್ರೆ ಒಂದು ಒಳ್ಳೆಯ ಜೀವನ ಮುಂದುವರಿಸ್ಕೊಂಡು ಹೋಗ್ತೀರಿ ಅಂತ ನಾನು ಆಶಿಸ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು. ಪೊಲೀಸ್ ಇಲಾಖೆ ಸದಾ ಬದಲಾವಣೆಗೊಂಡು ಪರಿವರ್ತನೆಗೊಂಡು ಮುಖ್ಯವಾಹಿನಿಗೆ ಬರುವಂಥವ್ರು ಪರವಾಗಿರುತ್ತೆ ಅನ್ನುವಂಥದ್ದು ಈ ಮೂಲಕ ನಾನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನೀವುಗಳೆಲ್ಲ ಪೊಲೀಸ್ ಠಾಣೆಯಲ್ಲಿ ಒಂದು ಉತ್ತಮ ರೀತಿಯ ಒಡನಾಟ, ಅಲ್ಲಿ ಯಾವುದೋ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮಾಡಬೇಕೋ ಅಥವಾ ಯಾವುದೋ ಒಂದು ಗಲಾಟೆ ಅಂತ ಸೆಟಲ್ಮೆಂಟ್ ಮಾಡಬೇಕೋ ಆರೋಪಿ ಪರವಾಗೋ ಇನ್ನೊಂದು ಮತ್ತೊಂದು ಕಾರಣಕ್ಕಲ್ಲ. ನೀವು ವಾಸ ಮಾಡುವಂಥ ವಾತಾವರಣದಲ್ಲಿ, ನೀವು ವಾಸ ಮಾಡುವಂಥ ಊರಲ್ಲಿ ಏನಾದರೂ ಶಾಂತಿ ಭಂಗ ಆಗುವಂಥ ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಬೀಟ್ ಕಾನ್ಸ್ಟೇಬಲ್ ಯಾರಿದ್ದಾರೆ, ನಿಮ್ಮ ಎಸ್ ಎಚ್ ಓ ಯಾರಿದ್ದಾರೆ, ಅವ್ರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಂಡು ಮಾಹಿತಿಯನ್ನು ಶೇರ್ ಮಾಡುವಂಥದ್ದು. ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಪೊಲೀಸ್ ಇಲಾಖೆ ಜೊತೆ ಒಡನಾಟ ಇಟ್ಕೊಂಡಿರೋರು, ನೋಯಿಲಿ ಅನ್ನೋಯಿಲಿ ವಾಂಟಿಲಿ ಅನ್ವಾಂಟಿಲಿ ಸ್ಟೇಷನ್ಗೆ ಬಂದಿದ್ದೀರಿ, ಜೈಲಿಗೆ ಹೋಗಿದ್ದೀರಿ, ನಂತರ ಬೇಸ್ ಹೋಗ್ಬಿಟ್ಟಿದ್ದೀರಿ, ಸ್ಟೇಷನಲ್ಲಿ ನೋಡಿ ಹೀಗೆ ಕರೆಡಿ ಕಾರ್ಡಾಗಿ ಬಂದಿದ್ದೀರಿ. ಸೊ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ನಿಮಗೆ. ಹಂಗಾಗಿ ಯಾವುದೇ ಒಂದು ಶಾಂತಿ ಭಂಗ ಆಗುವಂಥದ್ದು ಚಟುವಟಿಕೆಗಳದ್ದು ಮಾಹಿತಿ ಇದ್ದರೆ ಇಮಿಡಿಯೇಟಾಗಿ ಕೊಡೋದ್ರ ಮುಖಾಂತರ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮತ್ತು ಪೊಲೀಸ್ ಇಲಾಖೆ ಇವತ್ತೆ ನಿಮಗೆ ರೌಡಿ ಪಟ್ಟಿಯಿಂದ ಹೊರತಂದಿದೆ, ಮುಕ್ತಾಯ ಮಾಡಿದೆ, ಆ ಹಣೆ ಪಟ್ಟಿಯನ್ನು ಕಳಚಿ ಹಾಕಿದೆ, ಅದಕ್ಕೆ ಒಂದು ಒಳ್ಳೆ ಕೃತಜ್ಞತೆಯನ್ನು ನೀವು ಒಬ್ಬ ಸಾಮಾಜಿಕವಾಗಿ ಜವಾಬ್ದಾರಿಯುತ ಪ್ರಜೆಯಾಗಿ ಬದುಕೋದ್ರ ಮುಖಾಂತರ ಕೊಡ್ಬೋದಾಗಿದೆ. ನೀವೆಲ್ಲ ಕೊಡ್ತೀರಿ ಅನ್ನೋಂಥ ವಿಶ್ವಾಸ ಇದೆ. ಆಲ್ ದ ವೆರಿ ಬೆಸ್ಟ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯು ಫ್ಯಾಮಿಲೀಸ್ ಆಲ್ಸೋ. ಥ್ಯಾಂಕ್ ಯು. ಸ್ಟೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಸ್ ಅಂತ ಏನಿದ್ರು ಅವರ ಒಂದು ರಿವ್ಯೂವನ್ನು ಮಾಡಿದಾಗ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಶ್ರೀ ಪ್ರವೀಣ್ ಶರ್ ಐ ಪಿ ಎಸ್ ಮತ್ತು ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಅಲೋಕ್ ಕುಮಾರ್ ಐ ಪಿ ಎಸ್ ಅವರ ಸೂಚನೆ ಮೇರೆಗೆ ಕಳೆದ 2 ತಿಂಗಳಿಂದ ಈ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. ಈ ಪ್ರಕ್ರಿಯೆಯಲ್ಲಿ ಸುಮಾರು 783 ಜನ ರೌಡಿ ಶೀಟರ್ಸನ್ನು ನಾವು ಮುಕ್ತಾಯ ಮಾಡುವಂಥದ್ದು. ರೌಡಿ ಶೀಟರ್ ಹಾಳೆಗಳೇನಿರುತ್ತೆ, ರೌಡಿ ಶೀಟ್ಸ್ ಅನ್ನೋದು, ಅದನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದ್ವಿ. ನಮ್ಮ ಕಮಿಷ್ನರೇಟ್ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಅವರ ಚಟುವಟಿಕೆ, ಅವ್ರ ಮೇಲಿದ್ದಂಥ ಕೇಸಸ್ಸು, ಅವರ ಸುತ್ತಮುತ್ತಲ ಜನರ ಅಭಿಪ್ರಾಯ, ಅದೇ ರೀತಿ ಅವ್ರು ಯಾರ ಮೇಲೆ ಹಲ್ಲೆ ಅಥವಾ ಬೇರೆ ಬೇರೆ ಪ್ರಕರಣ ಮಾಡಿದಂಥ ಸಂದರ್ಭದಲ್ಲಿ ಯಾರು ತೊಂದರೆಗೆ ಒಳಪಟ್ಟಿದ್ರು ಅವ್ರದ್ದು, ಅದೇ ರೀತಿ ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿ ನ್ಯಾಯಾಲಯದ ಆದೇಶ ಏನಿದೆ, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅದರ ಜೊತೆಗೆ ಕೆಲವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರುವಂಥವ್ರು ಇದ್ದಾರೆ, ಅಂದರೆ ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್ ಅನ್ನೋದ್ರ ಕೆಲಸ, ಅಥವಾ ಕೆಲವರು ಡೆತ್ ಆಗಿರುವಂಥವ್ರಿದ್ದಾರೆ, ಆಮೇಲೆ ವಯಸ್ಸು ಆಗಿರುವಂಥವ್ರು ಇದ್ದಾರೆ, ಅವೆಲ್ಲರದು ಗಮನದಲ್ಲಿ ಇಟ್ಕೊಂಡು ಸುಮಾರು 783 ಜನ ರೌಡಿ ಶೀಟನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ಕಳೆದ ವರ್ಷ ಕೂಡ ಫೆಬ್ರವರಿಯಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 1,000 ಹೆಚ್ಚು ರೌಡಿ ಶೀಟ್ಸನ್ನು ನಾವು ಕ್ಲೋಸ್ ಮಾಡಿದ್ವಿ. ಈಗ ಒಟ್ಟಾರೆಯಾಗಿ ನಮ್ಮಲ್ಲಿದ್ದಂಥ 2,305 ರೌಡಿ ಶೀಟ್ಗಳಲ್ಲಿ 783 ರೌಡಿ ಶೀಟನ್ನು ನಾವು ಕ್ಲೋಸ್ ಮಾಡಿದ್ವಿ, ಮತ್ತು 1,522 ರೌಡಿ ಶೀಟ್ಸ್ಗಳು. ಈ ರೌಡಿ ಶೀಟ್ಸ್ ಇರೋವಂಥವ್ರ ಮೇಲೆ ನಾವು ಮುಂಜಾಗ್ರತೆ ಕ್ರಮವಾಗಿ ಬೇರೆ ಬೇರೆ ಸಿ ಆರ್ ಪಿ ಸಿ ಕಲಂಗಳಡಿಯಲ್ಲಿ, ಅದೇ ರೀತಿ ಅವಶ್ಯಕತೆ ಬಿದ್ದರೆ ಎಕ್ಸ್ಟರ್ನ್ಮೆಂಟ್ ಗುಂಡ್ ಆ್ಯಕ್ಟ್ ಕೂಡ ನಾವು ಹಾಕುವಂಥದ್ದು ಮಾಡಿದ್ದೀವಿ. ಕಳೆದ 1 ವರ್ಷದಲ್ಲಿ ಸುಮಾರು 10 ಎಕ್ಸ್ಟರ್ನ್ಮೆಂಟ್ ಪ್ರಕರಣಗಳು, ಯಾರ ಉಪಸ್ಥಿತಿ ಇಲ್ಲಿ ತೊಂದರೆ ಆಗುತ್ತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತಂದು ಅಂತ ಒಟ್ಟು 10 ಜನರನ್ನು ನಾವು ಗಡಿಪಾರು ಮಾಡುವಂಥದ್ದು ಮಾಡಿದ್ದೀವಿ. ಒಟ್ಟು 5 ಜನರ ಮೇಲೆ ನಾವು ಗುಂಡ್ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಇದೊಂದು ಕಂಟಿನ್ಯೂಸ್ ಪ್ರಕ್ರಿಯೆ, ಭಾಳ ಒಂದು ಒಳ್ಳೆಯ ಪ್ರಕ್ರಿಯೆ ಇದೆ. ಯಾಕೆ ಅಂತಂದರೆ ಯಾರು ಉತ್ತಮ ಗುಣನಡತೆಯನ್ನು ಇಟ್ಕೊಂಡು
ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತಾರೆ ಅವ್ರಿಗೊಂದಿದ್ದು ಒಳ್ಳೆಯ ಅವಕಾಶ. ಇದರಲ್ಲಿ ಸಾಕಷ್ಟು ಜನರ ಜೊತೆ ನಾನು ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಇಂಡಿವಿಜುವಲ್ ಇಂಟ್ರಾಕ್ಟ್ ಮಾಡಿದ್ದೀನಿ. ಒಳ್ಳೆ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಅವ್ರ ಕಡೆಯಿಂದ ತಪ್ಪುಗಳಾಗಿದೆ, ಕೇಸ್ಗಳಾಗಿದೆ, ಅದನ್ನು ಮೀರಿ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ದುಡ್ಕೊಳ್ತಿರೋಂಥವ್ರು ನಾವು ಮುಖ್ಯವಾಹಿನಿ ಕೊಡುವಂಥ ಜವಾಬ್ದಾರಿ ಕೂಡ ಇದೆ. ಅವ್ರು ತಪ್ಪು ಮಾಡಿದಾಗ ಯಾವ ರೀತಿ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಅದೇ ರೀತಿ ಅದು ಒಳ್ಳೆಯ ರೀತಿ ನಡ್ಕೊಂಡು ಇದ್ದಾಗ ಉತ್ತಮ ಗುಣ ನಡವಳಿಕೆಯನ್ನು ಇಟ್ಕೊಂಡಾಗ ಕ್ಲೋಸ್ ಮಾಡೋ ಜವಾಬ್ದಾರಿ ಕೂಡ ನಮ್ಮದು. ಆ ಒಂದು ಕೆಲಸವನ್ನು ನಮ್ಮೆಲ್ಲ ಅಧಿಕಾರಿಗಳ ತಂಡ ಒಂದು ನಿರಂತರ 2 ತಿಂಗಳ ಪ್ರಕ್ರಿಯೆ ಮಾಡಿದೆ. ನನಗೆ ವೈಯಕ್ತಿಕವಾಗಿ ಕೂಡ ಇಷ್ಟು ಜನರಿಂದ ರೌಡಿ ಅನ್ನುವಂಥ ಹಣೆಪಟ್ಟಿಯಲ್ಲಿ ಅದು ಕಳಚಿ ಬಿದ್ದಿರುವಂಥದ್ದು ಖುಷಿ ತಿಳಿದಿದೆ.